ನಾಗೇಂದ್ರಗೆ ಇಡಿಯಿಂದ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ. ನಕಲಿ ಬ್ಯಾಂಕ್ ಖಾತೆ ಓಪನ್ ಮಾಡಿದ್ದ ಬಗ್ಗೆ ನಾಗೇಂದ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಗಮದಿಂದ ಆಂಧ್ರದ ಫಸ್ಟ್ ಫೈನಾನ್ಸ್ ಸೊಸೈಟಿಗೆ ಹಣ ವರ್ಗಾವಣೆ ಆಗಿದೆ. ಫಸ್ಟ್ ಫೈನಾನ್ಸ್ ನಿಂದ 200ಕ್ಕೂ ಹೆಚ್ಚು ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಈ ವಿಷಯ ನಿಮ್ಮ ಗಮನಕ್ಕೆ ಇಲ್ಲದೆ ಇಷ್ಟೆಲ್ಲ ಹಣ ಹೋಗಿದ್ಯಾಗೆ ಅನ್ನುವಂಥ ಪ್ರಶ್ನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಸ್ಪಷ್ಟವಾದ ಉತ್ತರ ನೀಡಿರುವ ಮಾಜಿ ಸಚಿವ ನಾಗೇಂದ್ರ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಇಡಿ ಅಧಿಕಾರಿಗಳ ಶೋಧ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಸ್ಪಾಟಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಇಡಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ನಾಗೇಂದ್ರಗೆ ಅಂತ? ಸಭಾ, ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಮುಖ್ಯವಾಗಿ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರು ಏನಿದೆ ಅದನ್ನ ಸೂಸೈಡ್ ಮಾಡ್ಕೊಂಡಿದ್ದಂತಹ ಅಧಿಕಾರಿ ಚಂದ್ರಶೇಖರ್ ಅವರು ಬರೆದಿಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಹೆಸರು ತಳುಕಾಕಿಕೊಳ್ತಾ ಬರುತ್ತೆ. ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಒಂದು ಅಕೌಂಟಿಂದ ಬೇರೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದಾಗಿರ್ಬೋದು, ಅಥವಾ ಬೇನಾಮಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರೋದಾಗಿರ್ಬೋದು, ಬಾರ್ಗಳಿಗೆ, ಹೋಟೆಲ್ಗಳಿಗೆ, ಅದೇ ರೀತಿ ಚಿನ್ನದ ಅಂಗಡಿಗಳಿಗೆ, ಕುರಿಗಾಹಿಗಳ ಅಕೌಂಟ್ಗೂ ಕೂಡ ಹಣ ವರ್ಗಾವಣೆ ಆಗಿತ್ತಲ್ಲ, ಈ ಎಲ್ಲ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿಲ್ವಾ? ಇಲ್ಲಿ ನಿಮ್ಮ ಒಂದು ಇಲಾಖೆ ಅಂದ್ರೆ ನಿಮ್ಮ ಒಂದು ಸಚಿವ ಸ್ಥಾನ ಸಚಿವರ ಒಂದು ಇಲಾಖೆಯ ಇಲಾಖೆಯಲ್ಲಿ ಈ ರೀತಿಯ ಒಂದು ಅಕ್ರಮ ನಡೀತಾ ಇರುವಂತದ್ದು, ಇದ್ರ ಬಗ್ಗೆ ನಿಮ್ಗೆ ಹಾಗಾದ್ರೆ ಯಾವುದೇ ರೀತಿಯ ಒಂದು ಮಾಹಿತಿ ಕೂಡ ಲಭ್ಯವಿರಲಿಲ್ವಾ? ಅಧಿಕಾರಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಮೇಲುಸ್ತುವಾರಿಯನ್ನು ವಹಿಸ್ತಾ ಇರಲಿಲ್ವಾ? ನಿಮ್ಗೆ ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಅಧಿಕಾರಿಗಳು ಹಾಗಾದ್ರೆ ನೀಡಿರಲಿಲ್ವಾ? ಈಗಾಗಲೇ ಚಂದ್ರಶೇಖರ್ ಅವರು ಯಾಕೆ ಹಾಗಾದ್ರೆ ನಿಮ್ಮ ಒಂದು ಹೆಸರನ್ನ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ರು? ಇವೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾವ ಒಂದು ಅಕೌಂಟ್ ನಿಂದ ಹಣ ಹೋಯ್ತು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು, ಸುಮಾರು 200 ಖಾತೆಗಳಿಗೆ ಹಣ ಹೋಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಲಭ್ಯವಾಗಿದೆ. ಆ 200 ಖಾತೆಗಳನ್ನ ಕೂಡ ಫ್ರೀಸ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಆ ಎಲ್ಲಾ ಖಾತೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳ್ತಾ ಇರುವಂತದ್ದು, ಅಂದ್ರೆ ಈ ಖಾತೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಾಜಿ ಸಚಿವರು ಮಾತ್ರ ಸರಿಯಾದಂತಹ ಒಂದು ಉತ್ತರವನ್ನ ಕೊಡ್ತಾ ಇಲ್ಲ, ಅಸ್ಪಷ್ಟವಾದಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಅವರ PA ಹರೀಶ್ ಅವರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಸ್ಪಷ್ಟವಾದಂತಹ ಒಂದು ಉತ್ತರ ಸಿಕ್ಕಿಲ್ಲ. ಯಾಕಂದ್ರೆ PA ಹರೀಶ್ ಅವರಿಗೂ ಕೂಡ ಈ ಒಂದು ಹಣಕಾಸಿನ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಇತ್ತು ಅನ್ನೋದ್ರ ಬಗ್ಗೆ ED ಅಧಿಕಾರಿಗಳಿಗೂ ಕೂಡ ಒಂದು ಮಾಹಿತಿ ಲಭ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಅವರನ್ನ ವಿಚಾರಣೆ ಕೂಡ ನಿನ್ನೆ ಮಾಡಿರುವಂತದ್ದು, ಇಂದು ಕೂಡ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅವರು ಕೊಟ್ಟಂತ ಹೇಳಿಕೆಯ ಆಧಾರದ ಮೇಲೂ ಕೂಡ ಈಗಾಗಲೇ ನಾಗೇಂದ್ರ ಅವರ ವಿಚಾರಣೆಯನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ಇಲ್ಲಿ ಹಣ ಯಾವ ರೀತಿಯಲ್ಲಿ ವರ್ಗಾವಣೆಯಾಗಿದೆ, ಯಾವ್ಯಾವ ಖಾತೆಗಳಿಗೆ ವರ್ಗಾವಣೆಯಾಗಿದೆ, ಅದ್ರ ಬಗ್ಗೆ ನಿಮಗೆ ಸ್ವಲ್ಪವೂ ಕೂಡ ಮಾಹಿತಿ ಇಲ್ಲದೆ ಇರೋಕೆ ಸಾಧ್ಯನಾ? ಕಾರಣ ಏನು ಅಂತ ಹೇಳಿದ್ರೆ ನೀವೇ ಆ ಒಂದು ಇಲಾಖೆಯ ಸಚಿವರಾಗಿದ್ದೀರಿ, ಹಾಗಾಗಿ ನಿಮ್ಗೆ ನಿಮ್ಮ ಗಮನಕ್ಕೆ ಬರೆದ ಯಾವ ರೀತಿಯಲ್ಲಿ ಹಾಗಾದ್ರೆ ಇಷ್ಟೆಲ್ಲ ಹಣ ವರ್ಗಾವಣೆಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಕೇಳುವಂತಹ ಒಂದು ಕೆಲಸವನ್ನ ED ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಅಸ್ಪಷ್ಟವಾದಂತಹ ಒಂದು ಉತ್ತರ ಲಭ್ಯವಾಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು, ಹಾಗಾಗಿ ಈಗಾಗಲೇ ಅಕೌಂಟ್ಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವರ ಖಾತೆಯ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಮತ್ತೆ ಪ್ರಶ್ನೆ ಕೇಳುವಂತಹ ಒಂದು ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.